ಇದನ್ನು ನೋಡಿದರೆ ಏನು ಕಾಣ್ತದೆ ಅಂತಂದರೆ ಈ ವೈರಸ್ ಬಹುಶಃ ಯಾವುದೋ ಪ್ರಾಣಿಯ ಮೂಲಕ ಅಲ್ಲಿನ ಒಂದಿಬ್ಬರು ವುಹಾನ್ ಪ್ರಾಂತ್ಯದ ಕೆಲವು ಮನುಷ್ಯರಿಗೆ ಹರಡಿರ್ಬೋದು ಅದು ಯಾವ ಪ್ರಾಣಿ ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ನಿಖರವಾದ ಮಾಹಿತಿ ಇಲ್ಲ ಆದ್ದರಿಂದ ಅದು ಕೋಳಿಯಿಂದ ಬಂದಿದೆ ಮೀನಿನಿಂದ ಬಂದಿದೆ ಮೊಟ್ಟೆಯಿಂದ ಬಂದಿದೆ ಜಗತ್ತಿನಲ್ಲಿರೋ ಎಲ್ಲರೂ ಮೀನು ಮೊಟ್ಟೆ ಮಾಂಸ ತಿನ್ನೋದು ಬಿಡಬೇಕು ಅಂತ ಹೇಳೋದರಲ್ಲಿ ಯಾವುದೇ ಅರ್ಥ ಇಲ್ಲ ಮಂಗಳೂರಿನಲ್ಲಿ ಅಥವಾ ಬೆಂಗಳೂರಿನಲ್ಲಿ ಇರುವ ಕೋಳಿಯಿಂದ ಕೊರೋನಾ ವೈರಸ್ ಹರಡುವುದಿಲ್ಲ ಅದು ಚೀನಾದ ಎಲ್ಲಿಯೋ ಒಂದು ಕಡೆ ವುಹಾನ್ ಪ್ರಾಂತ್ಯದ ಯಾರೋ ಒಬ್ಬರಿಗೆ ಯಾವುದೋ ಪ್ರಾಣಿಯಿಂದ ಹರಡಿದೆ ಅದರ ನಂತರ ಅದು ಮನುಷ್ಯರಿಂದ ಮನುಷ್ಯರಿಗೆ ಹರಡ್ತಾ ಇದೆ ಆದ್ದರಿಂದ ಇಲ್ಲಿರುವ ಪ್ರಾಣಿ ಪಕ್ಷಿಗಳಿಂದ ಅಥವಾ ಮೀನಿನಿಂದ ಅದು ಹರಡುವುದು ಖಂಡಿತ ಇಲ್ಲ ಆದ್ದರಿಂದ ನಮ್ಮ ಆಹಾರದಲ್ಲಿ ನಾವು ಏನು ಮೀನು ಮಾಂಸವನ್ನು ಬಿಡಬೇಕಾದ ಅಗತ್ಯ ಇಲ್ಲ ಇದು ಮೊದಲನೇ ವಿಷಯ ಕಳೆದ ಎರಡು ತಿಂಗಳಿಂದ ಕೊರೋನಾ ವೈರಸ್ ಸೋಂಕಿನ ಬಗ್ಗೆ ಮಾಧ್ಯಮಗಳಲ್ಲಿ ಸರಕಾರದ ಮೂಲಕ ನಮ್ಮ ಪ್ರಧಾನಮಂತ್ರಿಗಳು ಗೃಹಮಂತ್ರಿಗಳು ಸೇರಿದ ಹಾಗೆ ಎಲ್ಲರೂ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಹಳಷ್ಟು ಪ್ರಚಾರ ನಡೀತಾ ಇದೆ ಇಡೀ ದೇಶದಲ್ಲಿ ಮಾತ್ರ ಅಲ್ಲ ಹೆಚ್ಚಿನ ದೇಶಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಅದರ ಬಗ್ಗೆ ಬಹಳಷ್ಟು ಭಯ ಆತಂಕಗಳಿಗೆ ಅದು ಕಾರಣ ಆಗಿದೆ ಸರಳವಾಗಿ ಹೇಳುವುದಾದರೆ ಕೊರೋನಾ ವೈರಸ್ ಬಗ್ಗೆ ನಾವು ಹೆದರಿಕೊಳ್ಳಬೇಕಾದ ಅಗತ್ಯ ಇಲ್ಲ ಹೆದರಿಕೊಳ್ಳುವುದರಿಂದ ಕಷ್ಟಗಳು ಹೆಚ್ಚಾಗುವುದಲ್ಲದೆ ಯಾವ ಆಗುವುದಿಲ್ಲ ಆದರೆ ಯಾರು ಅದರಿಂದ ಹೆಚ್ಚು ಸಮಸ್ಯೆಗೊಳಗಾಗುವ ಸಾಧ್ಯತೆಗಳಿದೆ ಅಂಥವರು ಅದರ ಬಗ್ಗೆ ಸ್ವಲ್ಪ ಜಾಗರೂಕತೆಗಳನ್ನು ಜಾಗ್ರತೆಗಳನ್ನು ಮಾಡಿದರೆ ಸಾಕಾಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈ ಕೊರೋನಾ ವೈರಸ್ ಅನ್ನುವಂಥದ್ದು ಬಹಳಷ್ಟು ವರ್ಷಗಳಿಂದ ಮನುಷ್ಯರ ಮಧ್ಯೆ ಇರುವಂಥದ್ದು ಏನು ಸಾಮಾನ್ಯ ನೆಗಡಿ ಏನಾಗ್ತದೆ ಶೀತ ಜ್ವರ ಅಂತೀವಿ ನಾವು ಕಾಮನ್ ಕೋಲ್ಡ್ ಇದರಲ್ಲಿ ಕೂಡ ಕೊರೋನಾ ವೈರಸ್ಸಿಗೆ ಪಾತ್ರ ಇದೆ ಆದರೆ ಈಗ ಹರಡ್ತಾ ಇರುವಂಥ ಕೊರೋನಾ ವೈರಸ್ಸು ಸ್ವಲ್ಪ ಬೇರೆ ಥರದ್ದು ಒಂದು ಎರಡು ಸಾವಿರದ ಮೂರರಲ್ಲಿ ಚೀನಾದಲ್ಲಿ ಕಂಡುಬಂದ ಸಾರ್ಸ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ವೈರಸ್ ಅದು ಕೂಡ ಕೊರೋನಾ ವೈರಸ್ಸೇ ಅದರಲ್ಲಿ ಸುಮಾರು ಮುನ್ನೂರು ಜನ ಅಂದರೆ ಮೂರು ಶೇಕಡದಷ್ಟು ಜನ ಅದರಿಂದ ತೀರ್ಕೊಂಡ್ರು ಅದು ಸುಮಾರು ಮೂವತ್ತು ದೇಶಗಳಿಗಿಂತ ಮೂವತ್ತು ಮೂವತ್ತ್ನಾಲ್ಕು ದೇಶಗಳಿಗೆ ಅದು ಹರಡಿತ್ತು ಹಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಕಂಡುಬಂದ ಮಿಡ್ಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಎಮ್ ಇ ಆರ್ ಎಸ್ ವೈರಸ್ ಅದು ಕೂಡ ಕೊರೋನಾ ಜಾತಿಯ ವೈರಸ್ಸೇ ಅದು ಒಂದು ಇಪ್ಪತ್ತೈದು ದ ಇಪ್ಪತ್ನಾಲ್ಕು ಇಪ್ಪತ್ತೈದು ದೇಶಗಳಿಗೆ ಹರಡಿ ಅದರಲ್ಲಿ ಒಂದು ಎಂಟುನೂರು ಜನ ತೀರು ಹೋಗಿದ್ದರು ಆದರೆ ಅದು ಹೆಚ್ಚಿನವರಿಗೆ ಹರಡಿರಲಿಲ್ಲ ಸುಮಾರು ಶೇಕಡ ಮೂವತ್ತರಷ್ಟು ಜನ ಅದರಿಂದ ಪ್ರಾಣ ಕಳ್ಕೊಳ್ಳುವ ಹಾಗೆ ಆಗಿತ್ತು ಆದರೆ ಇವೆರಡೂ ಕೂಡ ಏನು ಆವಾಗ ಗಾಬರಿ ಹುಟ್ಟಿಸಲಾಗಿತ್ತು ಅದು ಎಲ್ಲ ಕಡೆ ಹರಡ್ತದೆ ಮಿಲೇಗಟ್ಟಲೆ ಜನರನ್ನು ಕೊಲ್ತದೆ ಅಂಥದ್ದೇನೂ ಆಗಿರಲಿಲ್ಲ ಕೆಲವರು ದುರದೃಷ್ಟವಶಾತ್ ಪ್ರಾಣ ಕಳ್ಕೊಂಡ್ರು ಈಗ ಈ ಕೊರೋನಾ ಕೂಡ ಹೊಸ ಕೊರೋನಾ ವೈರಸ್ ಅದೇ ಚೀನಾದಲ್ಲಿ ಗುರುತಿಸಲ್ಪಟ್ಟದ್ದು ಡಿಸೆಂಬರ್ನ ಕೊನೆಯ ವೇಳೆಗೆ ಅದರ ಬಗ್ಗೆ ಬಹಳಷ್ಟು ಭಯಗಳನ್ನು ಹುಟ್ಟಿಸಲಾಗಿದೆ ಭಯ ಯಾಕೆ ಹುಟ್ಟಿಸಲಿಕ್ಕೆ ಹುಟ್ಟಿಸಲಾಯಿತು ಅಂತಂದರೆ ಅಥವಾ ಹುಟ್ಟಿತು ಅಂತಂದರೆ ಈ ಹೊಸ ವೈರಸ್ಸನ್ನು ಗುರುತಿಸಿದಾಗ ಅದು ಯಾವ ಥರ ವರ್ತಿಸ್ಬೋದು ಎಷ್ಟು ಜನರಿಗೆ ಸೋಂಕುಬೋದು ಎಷ್ಟು ಜನರನ್ನು ಅದು ಕೊಲ್ಲಬೋದು ಅಂತ ಹೇಳುವ ಏನು ಮಾಹಿತಿ ಮೊದಲ ದಿನಗಳಲ್ಲಿ ಇಲ್ಲದೇ ಇದ್ದದರಿಂದ ಸ್ವಲ್ಪ ಭಯ ಹುಟ್ಟಿಕೊಂಡಿರ್ಬೋದು ಆದರೆ ಈಗ ಎರಡು ತಿಂಗಳಲ್ಲಿ ಅಥವಾ ಮೂರು ತಿಂಗಳಾಗ್ತಾ ಬಂತು ಸುಮಾರು ಅದರ ಬಗ್ಗೆ ವೈದ್ಯ ಲೋಕಕ್ಕೆ ಅನುಭವ ಇದೆ ಅದರ ಪರಿಚಯ ಆಗಿದೆ ಅದರಿಂದ ಅದು ಏನು ಎಷ್ಟು ಜನರಿಗೆ ಅದು ಸಮಸ್ಯೆ ಉಂಟು ಮಾಡಿದೆ ಎಲ್ಲ ವಿಷಯಗಳು ಮಾಹಿತಿಗಳು ಇವತ್ತು ವೈದ್ಯಕೀಯ ಲೋಕದಲ್ಲಿದೆ ಇದನ್ನು ನೋಡಿದರೆ ಏನು ಕಾಣ್ತದೆ ಅಂತಂದರೆ ಈ ವೈರಸ್ ಬಹುಶಃ ಯಾವುದೋ ಪ್ರಾಣಿಯ ಮೂಲಕ ಅಲ್ಲಿನ ಒಂದಿಬ್ಬರು ವುಹಾನ್ ಪ್ರಾಂತ್ಯದ ಕೆಲವು ಮನುಷ್ಯರಿಗೆ ಹರಡಿರ್ಬೋದು ಅದು ಯಾವ ಪ್ರಾಣಿ ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ನಿಖರವಾದ ಮಾಹಿತಿ ಇಲ್ಲ ಆದ್ದರಿಂದ ಅದು ಕೋಳಿಯಿಂದ ಬಂದಿದೆ ಮೀನಿನಿಂದ ಬಂದಿದೆ ಮೊಟ್ಟೆಯಿಂದ ಬಂದಿದೆ ಜಗತ್ತಿನಲ್ಲಿರುವ ಎಲ್ಲರೂ ಮೀನು ಮೊಟ್ಟೆ ಮಾಂಸ ತಿನ್ನುವುದು ಬಿಡಬೇಕು ಅಂತ ಹೇಳೋದರಲ್ಲಿ ಯಾವುದೇ ಅರ್ಥ ಇಲ್ಲ ಮಂಗಳೂರಿನಲ್ಲಿ ಅಥವಾ ಬೆಂಗಳೂರಿನಲ್ಲಿ ಇರುವ ಕೋಳಿಯಿಂದ ಕೊರೋನಾ ವೈರಸ್ ಹರಡುವುದಿಲ್ಲ ಅದು ಚೀನಾದ ಎಲ್ಲಿಯೋ ಒಂದು ಕಡೆ ವುಹಾನ್ ಪ್ರಾಂತ್ಯದ ಯಾರೋ ಒಬ್ಬರಿಗೆ ಯಾವುದೋ ಪ್ರಾಣಿಯಿಂದ ಹರಡಿದೆ ಅದರ ನಂತರ ಅದು ಮನುಷ್ಯರಿಂದ ಮನುಷ್ಯರಿಗೆ ಹರಡ್ತಾ ಇದೆ ಆದ್ದರಿಂದ ಇಲ್ಲಿರುವ ಪ್ರಾಣಿ ಪಕ್ಷಿಗಳಿಂದ ಅಥವಾ ಮೀನಿನಿಂದ ಅದು ಹರಡುವುದು ಖಂಡಿತ ಇಲ್ಲ ಆದ್ದರಿಂದ ನಮ್ಮ ಆಹಾರದಲ್ಲಿ ನಾವು ಏನು ಮೀನು ಮಾಂಸವನ್ನು ಬಿಡಬೇಕಾದ ಅಗತ್ಯ ಇಲ್ಲ ಇದು ಮೊದಲನೇ ವಿಷಯ ಎರಡನೇದಾಗಿ ಕಳೆದ ಮೂರು ತಿಂಗಳಲ್ಲಿ ಡಿಸೆಂಬರ್ ಮಧ್ಯಭಾಗದಿಂದ ಇವತ್ತಿನವರೆಗಿನ ಈ ಕಾಲಘಟ್ಟದಲ್ಲಿ ಸುಮಾರು ಒಂದು ಲಕ್ಷದ ಐದು ಸಾವಿರದಷ್ಟು ಜನರಿಗೆ ಅಧಿಕೃತ ಮಾಹಿತಿಯ ಪ್ರಕಾರ ಸೋಂಕು ಹರಡಿದೆ ಆದರೆ ನಿಜವಾಗಿ ಸೋಂಕಿಗೊಳಗಾದವರ ಸಂಖ್ಯೆ ಇದರ ಎಷ್ಟೋ ಪಾಲು ಹೆಚ್ಚಿರ್ಬೋದು ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ ಈ ಕೊರೋನಾ ಹೊಸ ಕೊರೋನಾದಲ್ಲಿಯೂ ಕೂಡ ಸುಮಾರು ಎಪ್ಪತ್ತು ಶೇಕಡದಷ್ಟು ಸೋಂಕಿತರಲ್ಲಿ ಯಾವುದೇ ಹೆಚ್ಚಿನ ರೋಗಲಕ್ಷಣಗಳು ಇರುವುದೇ ಇಲ್ಲ ಕೆಲವರಿಗೆ ಜ್ವರವೂ ಬರುವುದಿಲ್ಲ ಕೆಲವರಿಗೆ ಸಣ್ಣ ಒಂದೆರಡು ದಿನದ ನೆಗಡಿ ಸೀನು ಇಷ್ಟು ಬರ್ತದೆ ಅಥವಾ ಕೆಮ್ಮು ಬರ್ತದೆ ಆಮೇಲೆ ಅವರು ತನ್ನಿಂದ ತಾನೇ ಗುಣಮುಖರಾಗ್ತಾರೆ ಆದ್ದರಿಂದ ಈ ಇಂಥ ಶೇಕಡ ಎಪ್ಪತ್ತರಷ್ಟು ಜನರಿಗೆ ಏನು ಹೆಚ್ಚಿನ ರೋಗಲಕ್ಷಣಗಳು ಇಲ್ಲ ಅವರು ವೈದ್ಯರಲ್ಲಿ ಹೋಗದೇ ಇರುವಂಥ ಸಾಧ್ಯತೆಗಳೇ ಹೆಚ್ಚು ಸೊ ವೈದ್ಯರಲ್ಲಿ ಹೋಗದೇ ಇದ್ದವರನ್ನು ಕೊರೋನಾ ಅಂತ ಗುರುತಿಸುವ ಸಾಧ್ಯತೆಗಳು ಇಲ್ಲ ಆದ್ದರಿಂದ ಏನು ಒಂದು ಲಕ್ಷ ಪ್ರಕರಣಗಳು ಇದೆ ಅಂತ ಇವತ್ತು ಹೇಳ್ತಾ ಇದ್ದಾರೆ ನಿಜವಾದ ಪ್ರಕರಣಗಳ ಸಂಖ್ಯೆ ಅದರ ಐದು ಪಟ್ಟು ಹತ್ತು ಪಟ್ಟು ಅಥವಾ ಇನ್ನೂ ಎಷ್ಟು ಹೆಚ್ಚು ಪಟ್ಟು ಇರುವ ಸಾಧ್ಯತೆಗಳಿದೆ ಅದು ಏನಿದ್ರೂ ಕೂಡ ಈ ಒಂದು ಲಕ್ಷದಷ್ಟು ಪ್ರಕರಣಗಳು ಇವತ್ತು ಗುರುತಿಸಲ್ಪಟ್ಟದರಲ್ಲಿ ಸುಮಾರು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರದಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂದರೆ ಒಟ್ಟಾರೆಯಾಗಿ ದೃಢಪಟ್ಟ ಪ್ರಕರಣಗಳಲ್ಲಿ ಶೇಕಡಾ ಎರಡು ಪಾಯಿಂಟ್ ಎಂಟರಿಂದ ಮೂರರಷ್ಟು ರೋಗಿಗಳು ಸಾವನ್ನಪ್ಪಿದ್ದಾರೆ ಈ ಸಾವನ್ನಪ್ಪಿರೋರು ಕೂಡ ಹೆಚ್ಚಿನವರು ಅರುವತ್ತು ಅರುವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು ಅದಾಗಲೇ ಶ್ವಾಸಕೋಶದ ಸಮಸ್ಯೆಗಳಿಂದ ಬಳಲ್ತಾ ಇದ್ದವರು ಎಂಬತ್ತೈದು ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಕೊರೋನಾ ತಗಳಿದವರಲ್ಲಿ ಶೇಕಡ ಹದಿನೈದು ಹದಿನಾಲ್ಕು ಪಾಯಿಂಟ್ ಎಂಟರಷ್ಟು ಅಂದರೆ ಹದಿನೈದು ಅಂತ ಇಟ್ಕೊಳ್ಳೋಣ ಅಷ್ಟು ಜನ ಸಾವನ್ನಪ್ಪಿದ್ದಾರೆ ಅದಕ್ಕಿಂತ ಕೆಳಗಿನ ವಯಸ್ಸಿನವರಲ್ಲಿ ಅರುವತ್ತರಿಂದ ಎಂಬತ್ತರ ನಡುವಿನ ವಯಸ್ಸಿನವರಲ್ಲಿ ಸುಮಾರು ನಾಲ್ಕರಿಂದ ಏಳು ಶೇಕಡದಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂದರೆ ಈ ವಯೋಮಾನದ ರೋಗಿಗಳಲ್ಲಿಯೂ ಕೂಡ ಶೇಕಡ ಎಂಬತ್ತೈದರಿಂದ ತೊಂಬತ್ತೈದರಷ್ಟು ರೋಗಿಗಳು ತನ್ನಿಂತಾನಾಗಿ ಗುಣ ಹೊಂದಿದ್ದಾರೆ ಇದನ್ನು ನಾವೆಲ್ಲರೂ ನೆನಪಿಟ್ಕೊಳ್ಬೇಕು ಸುಮ್ಮನೆ ಕೊರೋನಾ ಬಂದವರೆಲ್ಲರೂ ಸಾವನ್ನಪ್ಪುತ್ತಾರೆ ಮಿಲಿಯಗಟ್ಟಲೆ ಜನ ಸಾಯ್ತಾರೆ ಕೋಟಿಗಟ್ಟಲೆ ಜನ ಸಾಯ್ತಾರೆ ಅಂತ ಹೇಳಿ ಹೆದರಿ ಮನೆಯಲ್ಲಿ ಬಾಗಿಲು ಹಾಕಿಕೊಂಡು ಕೂತ್ಕೊಳ್ಳುವಂಥದ್ದು ಮಾಡುವ ಅಗತ್ಯ ಖಂಡಿತಕ್ಕೂ ಇಲ್ಲ ಇದನ್ನು ನಾವೆಲ್ಲರೂ ನೆನಪಿನಿಟ್ಕೊಳ್ಬೇಕು ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ಏನು ಈ ಒಂದು ಲಕ್ಷದಷ್ಟು ರೋಗಿಗಳನ್ನು ನೋಡಿ ಗಮನಿಸಿ ಮಾಡಿದ ಅಧ್ಯಯನದ ವರದಿಗಳಲ್ಲಿ ಏನು ಕಾಣ್ತದೆ ಅಂತಂದರೆ ಕಿರಿ ವಯಸ್ಕರಲ್ಲಿ ಮಕ್ಕಳಲ್ಲಿ ಯುವಕರಲ್ಲಿ ಮತ್ತು ಮೂವತ್ತು ವರ್ಷಕ್ಕಿಂತ ಕೆಳಗಿನ ವಯಸ್ಸಿನವರಲ್ಲಿ ಕೊರೋನಾ ವೈರಸ್ಸಿನ ಪ್ರಕರಣಗಳು ಪತ್ತೆಯಾಗಿರುವುದು ಬಹಳ ಕಡಿಮೆ ಒಂದೋ ನಾನು ಆಗಲೇ ಹೇಳಿದಾಗ ಇವರಲ್ಲೇ ಇವರೆಲ್ಲರಲ್ಲಿ ಕೂಡ ಅದು ಬಹಳ ಸಣ್ಣ ಮಟ್ಟಿನ ಸೋಂಕನ್ನು ಮಾಡಿ ಜ್ವರವೂ ಇಲ್ಲದೆ ಕೆಮ್ಮು ನೆಗಡಿ ಏನೂ ಇಲ್ಲದೆ ಅಥವಾ ಅತ್ಯಲ್ಪ ರೋಗ ಲಕ್ಷಣಗಳಿದ್ದು ಅದು ಗುಣವಾಗಿರೋ ಸಾಧ್ಯತೆ ಇದೆ ಆದ್ದರಿಂದ ಅವರು ಯಾರೂ ಕೂಡ ವೈದ್ಯರಲ್ಲಿ ಇದನ್ನು ವರದಿ ಮಾಡಿ ಇಲ್ಲದಿರೋ ಸಾಧ್ಯತೆ ಇದೆ ಅಂತೂ ಅವರು ಯಾರಲ್ಲೂ ಕೂಡ ಕೊರೋನಾದಿಂದ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ ಆದ್ದರಿಂದ ಶಾಲೆಗಳನ್ನೆಲ್ಲ ಮುಚ್ಚಿ ಹಾಕಿ ಮಕ್ಕಳ ಪರೀಕ್ಷೆಗಳನ್ನೆಲ್ಲ ರದ್ದು ಮಾಡಿ ಈ ರೀತಿಯ ವಾತಾವರಣವನ್ನು ಸೃಷ್ಟಿಸುವ ಅಗತ್ಯ ಇದೆಯಾ ಅಂತ ಹೇಳುವ ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ಬೇಕಾಗ್ತದೆ ಇನ್ನು ಮೂವತ್ತರಿಂದ ಅರುವತ್ತರ ನಡುವಿನವರಲ್ಲಿ ಕೂಡ ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚಿನವರು ಯಾವುದೇ ಸಮಸ್ಯೆಗಳಲ್ಲಿದೆ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲದೆ ಆಸ್ಪತ್ರೆಗಳಿಗೆ ದಾಖಲಾಗುವ ಅಗತ್ಯ ಇಲ್ಲದೆ ಗುಣಮುಖರಾಗಿದ್ದಾರೆ ಒಟ್ಟಾರೆಯಾಗಿ ಶೇಕಡ ಎಂಬತ್ತರಷ್ಟು ರೋಗಿಗಳು ಯಾವುದೇ ಸಮಸ್ಯೆ ಇಲ್ಲದೆ ಗುಣಮುಖರಾಗಿದ್ದಾರೆ ಶೇಕಡ ಹದಿನೈದರಷ್ಟು ರೋಗಿಗಳಿಗೆ ಸ್ವಲ್ಪ ಹೆಚ್ಚಿನ ಸಮಸ್ಯೆಯಾಗಿ ಅವರ ಆಸ್ಪತ್ರೆಯಲ್ಲಿ ದಾಖಲಾಗಿ ಆಮ್ಲಜನಕದ ಅಗತ್ಯ ಬಂದಿದೆ ಅವರು ಕೂಡ ಗುಣ ಆಗಿದ್ದಾರೆ ಶೇಕಡ ಐದರಷ್ಟು ರೋಗಿಗಳಿಗೆ ಕೃತಕ ಉಸಿರಾಟ ಮಾಡಬೇಕಾದ ಅಗತ್ಯ ಬಂದಿದೆ ಅದರಲ್ಲಿಯೂ ಕೂಡ ಹೆಚ್ಚು ಅರ್ಧದಷ್ಟು ಗುಣಮುಖರಾಗಿದ್ದಾರೆ ಒಟ್ಟಾರೆಯಾಗಿ ಶೇಕಡ ಎರಡು ಪಾಯಿಂಟ್ ಎಂಟರಿಂದ ಮೂರರಷ್ಟು ರೋಗಿಗಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆದರೆ ನಾನು ಆಗಲೇ ಹೇಳಿದಾಗೆ ಯಾವುದೇ ಸಮಸ್ಯೆಗಳಿಲ್ಲದೆ ಸಣ್ಣ ಪುಟ್ಟ ಸೋಂಕು ಆದವರನ್ನು ಎಲ್ಲರನ್ನ ಲೆಕ್ಕ ಹಾಕಿದರೆ ಸಾವಿನ ಪ್ರಮಾಣ ಇನ್ನಷ್ಟು ಕಡಿಮೆ ಇರ್ಬೋದು ಒಂದು ಶೇಕಡ ಅಥವಾ ಅದಕ್ಕಿಂತಲೂ ಕಡಿಮೆ ಇರ್ಬೋದು ಆದ್ದರಿಂದ ಇದರ ಬಗ್ಗೆ ನಾವು ಬಹಳ ಹೆದರಿಕೊಂಡು ಆತಂಕದಿಂದ ಬದುಕಬೇಕಾದ ಅಗತ್ಯ ಇಲ್ಲ ಅಂತ ಅನ್ನೋದನ್ನು ಮೊದಲಾಗಿ ನಾನು ಸ್ಪಷ್ಟಪಡಿಸಿ ಎರಡನೇದಾಗಿ ಕೊರೋನಾ ವೈರಸ್ ಸಾಮಾನ್ಯ ಫ್ಲೂ ವೈರಸ್ನ ಹಾಗೆ ತನ್ನಿಂತಾನೇ ಗುಣ ಆಗುವಂಥ ಕಾಯಿಲೆ ಅದಕ್ಕೆ ಯಾವ ಚಿಕಿತ್ಸೆ ಇಲ್ಲ ಚಿಕಿತ್ಸೆ ಅಗತ್ಯವೂ ಇಲ್ಲ ಹೆಚ್ಚಿನವರಲ್ಲಿ ಅದು ತನ್ನಿಂತಾನೇ ಗುಣ ಆಗ್ತದೆ ಈ ತನ್ನಿಂತಾನೇ ಗುಣ ಆಗುವ ಕಾಯಿಲೆಗಳಿಗೆ ಲಸಿಕೆಯನ್ನಾಗಲಿ ಔಷಧಗಳನ್ನಾಗಲಿ ಹಿಡಿಯುವಂಥ ಬಹಳ ವೆಚ್ಚದಾಯಕವಾದ ಪ್ರಯತ್ನಗಳಿಗೆ ಯಾವ ಕಂಪನಿಗಳಾಗಲಿ ಸರ್ಕಾರಗಳಾಗಲಿ ಕೈ ಹಾಕೋದಿಲ್ಲ ಅದೇ ಕಾರಣಕ್ಕೆ ನಮ್ಮಲ್ಲಿ ಲಸಿಕೆಯೂ ಇಲ್ಲ ಔಷಧಗಳು ಇಲ್ಲ ಅದರ ಅಗತ್ಯವೂ ಇಲ್ಲ ಅದು ಹೆಚ್ಚಿನವರಲ್ಲಿ ತನ್ನಿಂತಾನೇ ಗುಣ ಆಗ್ತದೆ ನಾನು ಈಗಾಗಲೇ ಹೇಳಿದೆ ಯಾರು ಈ ನಾಲ್ಕೈದು ಶೇಕಡ ಜನರು ಗಂಭೀರ ಸಮಸ್ಯೆಗಳಾದವರಿದ್ದಾರೆ ಅವರು ಆಸ್ಪತ್ರೆಗಳಿಗೆ ದಾಖಲಾದಾಗ ಅವರಿಗೆ ಬೇಕಾದ ಕೃತಕ ಉಸಿರಾಟದ ವ್ಯವಸ್ಥೆ ಮತ್ತಿತರ ಅವರಿಗೆ ಉಸಿರಾಟಕ್ಕೆ ನೆರವು ನೀಡುವಂಥ ವ್ಯವಸ್ಥೆಯನ್ನು ಎಲ್ಲ ಆಧುನಿಕ ಆಸ್ಪತ್ರೆಗಳಲ್ಲಿ ನಮ್ಮ ಊರಿನಲ್ಲಿಯೂ ಸೇರಿ ನಮ್ಮ ದೇಶದಲ್ಲಿಯೂ ಸೇರಿ ಎಲ್ಲ ಕಡೆ ಅದಕ್ಕೆ ಬೇಕಾದ ವ್ಯವಸ್ಥೆ ಇದೆ ಇದು ಏನೇನು ಮಾಡಬೇಕು ಅಂತ ಹೇಳುವ ಅರಿವು ಎಲ್ಲ ವೈದ್ಯರಿಗೆ ಇವತ್ತಿದೆ ಅವರೆಲ್ಲರೂ ಕೂಡ ಇದನ್ನು ನಿಯಂತ್ರಿಸಲಿಕ್ಕೆ ವೈದ್ಯರಿಗೆ ರೋಗಿಗಳಿಗೆ ಸಹಾಯ ಮಾಡಲಿಕ್ಕೆ ಇವತ್ತು ಆಧುನಿಕ ವೈದ್ಯರು ಎಲ್ಲ ಕಡೆ ಸನ್ನದ್ಧರಾಗಿದ್ದಾರೆ ಆ ಬಗ್ಗೆಯೂ ಕೂಡ ಜನರು ಯಾವ ಆತಂಕ ಪಡುವ ಅಗತ್ಯ ಇಲ್ಲ ಆದ್ದರಿಂದ ಇದರಲ್ಲಿ ಮಾ ನಿಜವಾಗಿ ಮಾಡಬೇಕಾಗಿರುವುದು ಏನು ಏನು ಮಾಡಿದರೆ ಸಹಾಯ ಆಗ್ತದೆ ಅದು ನಾವು ತಿಳ್ಕೊಳ್ಬೇಕು ಮೊದಲನೇದಾಗಿ ಇದರಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಈ ರೀತಿಯಾಗಿ ಇವತ್ತು ವಿಮಾನದಲ್ಲಿ ಇಳಿಯುವವರನ್ನು ತಪಾಸಣೆ ಮಾಡುವಂಥದ್ದು ಹಡಗನ್ನು ಒಂದು ಕಡೆ ಇಡುವಂಥದ್ದು ರೈಲ್ವೆ ಸ್ಟೇಷನ್ನಲ್ಲಿ ತಪಾಸಣೆ ಮಾಡೋದು ಇದರಿಂದ ಪ್ರಯೋಜನ ಇದೆಯಾ ಈಗಾಗಲೇ ನೂರು ದೇಶಗಳಿಗೆ ಇದು ಹರಡಿ ಆಗಿದೆ ಅಂತ ಹೇಳೋದನ್ನು ವಿಶ್ವ ಆರೋಗ್ಯ ಸಂಸ್ಥೆ ದೃಢಪಡಿಸಿದೆ ಆದ್ದರಿಂದ ಈ ರೀತಿಯ ತಪಾಸಣೆಗಳಿಂದ ಹೆಚ್ಚಿನ ಪ್ರಯೋಜನ ಆಗುವುದಿಲ್ಲ ಅಂತ ಅನ್ನುವಂಥದ್ದನ್ನು ಇದು ಸೂಚಿಸುತ್ತದೆ ಯಾಕೆ ಆಗುವುದಿಲ್ಲ ಅಂತಂದರೆ ಈ ವೈರಸ್ ಒಬ್ಬನಿಗೆ ಸೋಂಕಿದ್ರೆ ಹದಿನೈದು ಹದಿನಾಲ್ಕು ದಿನಗಳ ಕಾಲ ಅವನಲ್ಲಿ ರೋಗಲಕ್ಷಣಗಳು ಇಲ್ಲದೇ ಇರ್ಬೋದು ಆದ್ದರಿಂದ ವಿಮಾನದಲ್ಲಿ ಬರುವವರನ್ನು ನಾವು ಅವರಿಗೆ ಜ್ವರ ಇದೆಯಾ ಅಂತೇಳಿ ಅವರ ಮುಖಕ್ಕೆ ಏನು ಥರ್ಮಾಮೀಟರ್ ಇಟ್ಟು ಪರೀಕ್ಷೆ ಮಾಡ್ತೇವೆ ಜ್ವರ ಇಲ್ಲದೇ ಇರುವವರನ್ನು ಒಳಗೆ ಬಿಡ್ತೇವೆ ಹದಿನಾಲ್ಕು ದಿನ ಅವನಿಗೆ ಜ್ವರ ಅಥವಾ ರೋಗಲಕ್ಷಣ ಇಲ್ಲದೇ ಇರ್ಬೋದು ಆದ್ದರಿಂದ ರೋಗವನ್ನು ಹೊತ್ತುಕೊಂಡು ಬಂದಿರುವವರನ್ನು ಒಳಗೆ ಪ್ರವೇಶಿಸದಾಗಿ ತಡೀಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದನೇದು ಎರಡನೇದಾಗಿ ಈ ರೋಗ ಬಂದಿರೋರನ್ನು ಈ ಥರ ಹದಿನಾಲ್ಕು ದಿನ ಅವ್ರನ್ನ ಸ್ವಲ್ಪ ಜ್ವರ ಇದ್ದವ್ರನ್ನ ಹದಿನಾಲ್ಕು ದಿನ ಬಂಧಿಸಿಟ್ಟವರು ಹದಿನಾಲ್ಕು ದಿನ ಅಲ್ಲಿ ಇರಲಿಕ್ಕೆ ಕೇಳೋದಿಲ್ಲ ಕೆಲವರು ತಪ್ಪಿಸಿಕೊಂಡು ಹೋಗ್ತಾರೆ ಅಥವಾ ತಮಗೆ ಜ್ವರ ಅಥವಾ ನೆಗಡಿ ಇದ್ದರೆ ಅದನ್ನು ಅಡಗಿಸಿಡುವಂಥ ಸಾಧ್ಯತೆಗಳು ಕೂಡ ಇದೆ ಯಾವಾಗ ನಾವು ಭೀತಿಯ ವಾತಾವರಣವನ್ನು ಹುಟ್ಟಿಸ್ತೇವೆ ಆಗ ಇಂಥದ್ದೆಲ್ಲ ಅನಾಹುತಗಳು ಆಗೋ ಸಾಧ್ಯತೆ ಒಟ್ಟಿನಲ್ಲಿ ಈ ರೋಗ ಹರಡುವುದನ್ನು ಸಂಪೂರ್ಣವಾಗಿ ತಡೆಯುವುದಕ್ಕೆ ಇಂಥ ಕ್ರಮಗಳಿಂದ ಸಾಧ್ಯ ಇಲ್ಲ ಆದ್ದರಿಂದ ಇದಕ್ಕೆ ಮಾಡಬೇಕಾಗಿರೋದು ಎರಡು ಮುಖ್ಯವಾದ ಕೆಲಸಗಳು ನನಗೆ ಅನಿಸೋ ಪ್ರಕಾರ ಒಂದನೇದಾಗಿ ಯಾರಲ್ಲಿ ಕೊರೋನಾವನ್ನು ಹೋಲುವಂಥ ಲಕ್ಷಣಗಳಿದೆ ಅಂಥವರು ವಿದೇಶದಿಂದ ಬಂದವರಾಗಿದ್ದರೆ ಅಥವಾ ಕೊರೋನಾ ಇದ್ದ ಇರಬಹುದಾದಂಥ ಪ್ರದೇಶಗಳಿಗೆ ಭೇಟಿ ಇತ್ತು ಬಂದವರಾಗಿದ್ದರೆ ಇಟಲಿ ಇರ್ಬೋದು ಮಧ್ಯಪ್ರಾಚ್ಯಗಳಿರ್ಬೋದು ಅಥವಾ ಚೀನಾ ಇರ್ಬೋದು ಇದೀಗ ಭಾರತದಲ್ಲಿ ಕೂಡ ಸುಮಾರು ನಲವತ್ತು ಪ್ರಕರಣಗಳಾಗಿದೆ ಸೊ ಅಂಥವರ ಸಂಪರ್ಕಕ್ಕೆ ಬಂದವರಾಗಿದ್ದರೆ ಅನ್ ಈ ರೋಗ ಲಕ್ಷಣಗಳು ಇದ್ದವರು ಇದನ್ನು ತಾವು ಬೇರೆಯವರಿಗೆ ಹರಡೋದಾಗಿ ಜಾಗೃತಿಯನ್ನು ಮಾಡಬೇಕು ಇದು ಏನು ಮಾಡಬೇಕು ಅಂತಂದರೆ ಈಗೆಲ್ಲ ನೀವು ಫೋನ್ ಮಾಡಿದರೆ ಅದರಲ್ಲಿ ಸಂದೇಶ ಇದೆ ನೆಗಡಿ ಇದ್ದರೆ ನಿಮ್ಮ ಮುಖಕ್ಕೆ ಬಟ್ಟೆ ಇಟ್ಕೊಳ್ಳಿ ಇತ್ಯಾದಿ ಇತ್ಯಾದಿ ಈ ಮುಖಕ್ಕೆ ಬಟ್ಟೆ ಹಿಡ್ಕೊಂಡು ಸೀನುವುದರ ಬಗ್ಗೆ ಕೂಡ ಸ್ವಲ್ಪ ಸಂಶಯ ಇದೆ ನನಗೆ ನನಗಂತೂ ಯಾಕೆಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಅದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತಿತರ ಸಂಸ್ಥೆಗಳು ಏನು ಯಾವುದರ ಮೇಲೆ ಒತ್ತು ಕೊಡ್ತಾ ಇದ್ದಾರೆ ಅಂತಂದರೆ ನೆಗಡಿ ಇದ್ದರೆ ಕೆಮ್ಮುವಾಗ ನಿಮ್ಮ ಮೊಣಕೈಯನ್ನು ಹಿಡಿದು ಮುಚ್ಚಿಕೊಳ್ಳಿ ಅಂತ ಈ ಥರ ಇದು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಕೈಯಿಂದ ಮುಚ್ಚಿಕೊಂಡು ಸೀನ್ ಇದ್ದರೆ ಅಥವಾ ನಿಮ್ಮ ಖರ್ಚೀಫ್ ಅಥವಾ ಟಿಶ್ಯೂ ಪೇಪರ್ ಅಂತ ಟಿಶ್ಯೂ ತಗೊಳ್ಳಿಕ್ಕೆ ನೀವು ಮತ್ತೆ ಅಂಗಡಿಗೆ ಹೋಗಿ ಟಿಶ್ಯೂ ಪರ್ಚೇಸ್ ಮಾಡಬೇಕು ಇದನ್ನು ಹಿಡ್ಕೊಂಡು ನೀವು ಅದಕ್ಕೆ ಸೀನ್ ಇದ್ದರೆ ಅದು ವೈರಸ್ ಅದರಲ್ಲಿ ಸೇರಿಕೊಳ್ತದೆ ಅದರಿಂದ ಅದು ಬೇರೆಯವರಿಗೆ ಹರಡುವ ಸಾಧ್ಯತೆ ಇದೆ ನಿಮ್ಮ ಕೈಯೊಳಗೆ ನೀವು ಸೀನ್ ಇದ್ದರೆ ಈ ಕೈಯಿಂದ ನೀವು ಬೇರೆ ಮೇಜು ಅಥವಾ ಲಿಫ್ಟು ಅಥವಾ ಬ ಬಾಗಿಲಿನ ಹಿಡಿಯನ್ನೆಲ್ಲ ನೀವು ಹಿಡ್ಕೊಂಡ್ರೆ ಆ ವೈರಸ್ ಅಲ್ಲಿಗೆ ವರ್ಗಾವಣೆ ಆಗ್ತದೆ ಆದ್ದರಿಂದ ಕೈಯೊಳಗೆ ಸೀನುವಂಥದ್ದು ಅಥವಾ ಕೈಯಲ್ಲಿಟ್ಟುಕೊಂಡ ಕರ್ಚೀಫ್ ಅಥವಾ ಟಿಶ್ಯೂಗೆ ಸೀನುವಂಥದ್ದು ಅಷ್ಟು ಒಳ್ಳೆಯ ಕ್ರಮ ಅಲ್ಲ ಸೀನು ಇರುವವರು ನೆಗಡಿ ಇದ್ದವರು ಕೆಮ್ಮು ಇದ್ದವರು ನಿಮ್ಮ ಮೊಣಕೈಯನ್ನು ಬಳಸಿ ಅಲ್ಲಿಗೆ ಸೀನುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳೋದು ಒಳ್ಳೆಯದು ಇದು ಒಂದನೇದು ಎರಡನೇದಾಗಿ ನಿಮಗೆ ಜ್ವರ ಇದ್ದರೆ ನೆಗಡಿ ಇದ್ದರೆ ಸೀನು ಇದ್ದರೆ ಇಂಥ ರೋಗ ಲಕ್ಷಣಗಳಿದ್ದರೆ ತುಂಬ ಜನರು ಸೇರುವಂಥ ಪ್ರದೇಶ ಜಾಗಗಳೇನಿದೆ ಬಸ್ ಇರ್ಬೋದು ರೈಲಿರ್ಬೋದು ಅಥವಾ ಯಾವುದೇ ಸಾರ್ವಜನಿಕ ಸಮಾರಂಭಗಳಿರ್ಬೋದು ಅಂಥದ್ದಕ್ಕೆ ಹೋಗದೇ ಇರುವುದು ಒಳ್ಳೆಯದು ಆವಾಗ ಅದು ಬೇರೆಯವರಿಗೆ ಹರಡುವುದನ್ನು ತಡೀಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳಿಗೆ ಇಂಥ ಲೋಕಲಕ್ಷಣೆ ಅದು ಕೊರೋನಾ ಇರ್ಬೋದು ಅಥವಾ ಬೇರೆ ಯಾವುದೇ ನೆಗಡಿ ಇರ್ಬೋದು ಜ್ವರ ಇರ್ಬೋದು ಬೇರೆಯವರೊಟ್ಟಿಗೆ ಅದು ಅವರು ಹೆಚ್ಚು ಹೋಗದ ಹಾಗೆ ಜಾಗ್ರತೆ ಇಟ್ಟುಕೊಂಡ್ರೆ ಒಳ್ಳೇದು ಬೇರೆ ಉಪಾಯ ಇಲ್ಲ ಹೋಗಲೇಬೇಕು ಅಂತ ಆದರೆ ಬೇರೆ ದಾರಿ ಇಲ್ಲ ಅದು ಆದಷ್ಟು ಮಟ್ಟಿಗೆ ಆ ಜಾಗ್ರತೆಯನ್ನು ಮಾಡಿಕೊಳ್ಬೇಕು ಇನ್ನು ಆಗಲೇ ಹೇಳಿದಾಗೆ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟವರಿಗೆ ಈ ಸೋಂಕು ರೋಗ ಬಂದರೆ ಅವರಿಗೆ ಶ್ವಾಸಕೋಶದ ಸಮಸ್ಯೆ ಇದ್ದವರಿಗೆ ಇದು ತಗಲಿದರೆ ಅಂಥವರು ಇದರಿಂದ ಗಂಭೀರ ಸಮಸ್ಯೆ ಆಗುವಂಥ ಅದು ಎಲ್ಲರೂ ಅಲ್ಲ ಕೆಲವರಿಗೆ ಸಮಸ್ಯೆ ಆಗುವ ಸಾಧ್ಯತೆಗಳು ಅಧಿಕ ಇದೆ ಆದ್ದರಿಂದ ಇಂಥವರು ಯಾರಲ್ಲಿ ಇದು ರೋಗ ಗಂಭೀರ ಸ್ವರೂಪ ಪಡ್ಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಅಂಥವರು ಸಾರ್ವಜನಿಕ ಸ್ಥಳಗಳಿಗೆ ತುಂಬ ಜನರು ಸೇರುವಂಥ ಸ್ಥಳಗಳಿಗೆ ಆ ಬೇರೆ ರೋಗಿಗಳಿರುವಂಥ ಆಸ್ಪತ್ರೆಗಳಿಗೆ ಭೇಟಿ ನೀಡದೇ ಇರುವುದು ಒಳ್ಳೆಯದು ನೀಡುವುದಿದ್ರೂ ಕೂಡ ಜಾಗ್ರತೆ ಮಾಡಿಕೊಂಡು ಹೋಗುವಂಥದ್ದು ಒಳ್ಳೆಯದು ಮೂರನೇದಾಗಿ ಈ ವೈರಸ್ ಸಾರಡುವಂಥದ್ದು ಈ ನಾನು ಏನು ಹೇಳಿದೆ ಮೇಜು ಕುರ್ಚಿ ಅಥವಾ ಇಂಥ ಸ್ಥಳಗಳಿಂದ ಅಥವಾ ಬಾಗಿಲ ನೀಡಿಗಳಿಂದ ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಿನ ಸಾಧ್ಯತೆ ಇರುವಂಥದ್ದು ನೇರವಾಗಿ ಕೆಮ್ಮುವರ ಏನೋ ಸಂಪರ್ಕ ಏನಿದೆ ಡ್ರಾಪ್ಲೆಟ್ ಅಂತ ನಾವು ಏನು ಹೇಳ್ತೇವೆ ಸೀನಿದ ಹೊರಗೆ ಬರುವಂಥ ಇದೇನಿದೆ ಅದನ್ನು ನೇರವಾಗಿ ಅದು ನಮ್ಮ ಮೂಗಿನ ಒಳಕ್ಕೆ ಅಥವಾ ಶ್ವಾಸಾಂಗಕ್ಕೆ ಹೋಗಿದರೆ ಸೋಂಕು ಬರುವಂಥ ಸಾಧ್ಯತೆ ಅಧಿಕ ಇದೆ ಆದ್ದರಿಂದ ನೆಗಡಿ ಇರುವಂಥ ರೋಗಿಗಳಿಂದ ವ್ಯಕ್ತಿಗಳಿಂದ ಅಥವಾ ಜ್ವರ ಇರುವಂಥ ವ್ಯಕ್ತಿಗಳಿಂದ ಸುಮಾರು ಆರು ಫೀಟ್ ಅಥವಾ ಒಂದು ಅಥವಾ ಎರಡು ಮೀಟರ್ ದೂರದಲ್ಲಿದ್ದು ಅವರೊಟ್ಟಿಗೆ ಸಂವಹನ ಮಾಡಿದರೆ ರೋಗದಿಂದ ರಕ್ಷಣೆ ಇರುವ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ಹಾಗೆ ಅಂತೇಳಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಕೊರೋನಾ ಇರುವವನು ಯಾರ ಹತ್ರನೂ ನಾವು ಮಾತಾಡೋದಿಲ್ಲ ಎಲ್ಲರಿಂದ ದೂರ ಹೋಗಬೇಕಾಗಿಲ್ಲ ಯಾರಿಗೆ ರೋಗ ಅದು ಅದರಲ್ಲೂ ಕೂಡ ಅತ್ಯಂತ ಏನು ಮೈಲ್ಡಾಗಿ ಅಥವಾ ಸಣ್ಣ ಮಟ್ಟಿನ ರೋಗಲಕ್ಷಣ ಇರೋದರಿಂದ ಹರಡುವ ಸಾಧ್ಯತೆ ತುಂಬ ಕಡಿಮೆ ಗಂಭೀರವಾದ ರೋಗ ಇರುವಂಥವರು ಅಥವಾ ತುಂಬ ಕೆಮ್ಮುವರು ಕೆಮ್ಮುವಂಥವರು ಅಂಥವರಿಂದ ಹರಡುವ ಸಾಧ್ಯತೆ ಜಾಸ್ತಿ ಸೊ ಅಷ್ಟೇ ದೂರ ಇರುವಂಥ ಅಭ್ಯಾಸವನ್ನು ಮಾಡಿಕೊಂಡ್ರೆ ಸಾಕು ಸೊ ಸಂಕ್ಷಿಪ್ತವಾಗಿ ಹೇಳೋದಾದರೆ ಕೊರೋನಾ ವೈರಸ್ ಬಗ್ಗೆ ನಾವೆಲ್ಲ ಹೆದರಿಕೊಂಡು ಎಲ್ಲ ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಬಾಗಿಲು ಹಾಕ್ಕೊಂಡು ಕೂತ್ಕೊಂಡು ಹತ್ರನೂ ಮಾತಾಡದೆ ಮುಖಕ್ಕೆ ಕವಚ ಹಾಕಿಕೊಂಡು ತಿರುಗಾಡುವಂಥದ್ದು ಇಂಥದನ್ನು ಮಾಡೋ ಅಗತ್ಯ ಇಲ್ಲ ರೋಗ ಇದ್ದವರು ಜಾಗೃತೆ ಮಾಡಿ ರೋಗ ಬಂದರೆ ಗಂಭೀರ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುವವರು ಸ್ವಲ್ಪ ಹೆಚ್ಚಿನ ಎಚ್ಚರವನ್ನು ವಹಿಸಿ ಉಳಿದಂಥವರು ವಿಪರೀತವಾದ ಜಾಗ್ರತೆಗಳನ್ನು ಮಾಡಿ ಅಥವಾ ಅದರ ಬಗ್ಗೆ ಆತಂಕಕ್ಕೊಳಗಾಗಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಳೋ ಅಗತ್ಯ ಖಂಡಿತಕ್ಕೂ ಇಲ್ಲ ಆದ್ದರಿಂದ ಇದಿಷ್ಟು ಸರಳವಾದ ಕೆಲಸಗಳನ್ನು ಮಾಡಿದರೆ ಕೊರೋನಾದಿಂದ ನಾವು ದೂರ ಉಳಿಬೋದು ಹರಡುವುದನ್ನು ಕೂಡ ತಡಿಬೋದು